ಮಾತಾಡ್ತಿದ್ರೆ ಬರೀ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಅಲ್ಲ ಮಾತಾಡ್ತೀರ ನೀವು, ಈಗ ನೋಡಿದ್ರೆ ಬ್ಯಾಂಗ್ಳೂರ್ ಭಾಷೆ. ಯಾವಾಗ್ಲೂ ಅಲ್ಲೇ ಸೆಟ್ಲಾ? ಬೆಂಗಳೂರು ಕಡೆ ಬರೋದೇ ಇಲ್ವಾ ನೀವು? ತಿಂಗಳಲ್ಲಿ 20 ದಿನ ಉತ್ತರ ಕರ್ನಾಟಕದಲ್ಲಿ ಇರ್ತೇನೆ, ಇನ್ನೊಂದು 10 ದಿನ ಬೆಂಗಳೂರು. ಶಾರ್ಟ್ ಮೂವಿನಲ್ಲೂ ಅದೇ ಇರುತ್ತೆ, ಅಂದ್ರೆ ಏನಾದರೂ ಒಂದು ಮೆಸೇಜ್, ಅಂದ್ರೆ ಸೊಸೈಟಿನಲ್ಲಿ ನಮ್ಮ ಸಮಾಜದಲ್ಲಿ ಏನು ನಡೀತಿರುತ್ತೆ ಅದನ್ನ ಎತ್ತಿ ತೋರಿಸಿ ಅದರಲ್ಲಿ ಒಂದು ಮೆಸೇಜ್ ಅನ್ನೋದು ಕೊಡ್ತಾರೆ. ಉತ್ತರ ಕರ್ನಾಟಕ ಇವಾಗ ಚಮತ್ಕಾರ ಆಗಿದ್ರೆ ಹೇಗೆ? ಹಾಯ್ ಹಲೋ ನಮಸ್ತೆ ನಮಸ್ಕಾರ, ನಾನು ನಿಮ್ಮ ಸಾಗರ್ ತಿರುಬೇಕರೆ. ಇವತ್ತು ಉತ್ತರ ಕರ್ನಾಟಕದ ಮಂದಿಗೆ ಬಹಳ ಖುಷಿ ಆಗಕತ್ತದೆ, ಯಾಕಂತಂದ್ರ ನಮ್ ಜೊತೆ ಇರೋದು ಉತ್ತರ ಕರ್ನಾಟಕ ಶಾರ್ಟ್ ಮೂವಿನಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡ್ತಿರುವಂತ ಭೂಮಿಕಾ ಅವರಿದಾರ್ರಿ. ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ, ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ. ನೀವು ರೀ ಮಾತಾಡ್ತಿದ್ರೆ ಬರೀ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಎಲ್ಲ ಮಾತಾಡ್ತೀರ ನೀವು, ಈಗ ನೋಡಿದ್ರೆ ಬ್ಯಾಂಗ್ಳೂರ್ ಭಾಷೆ. ಇಲ್ಲ ಹೆಂಗಾಗೋಗಿದೆ ಅಂದ್ರೆ ಬ್ಯಾಂಗ್ಳೂರ್ ಭಾಷೆ ನಾನು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಮಾತಾಡೋ ತರ ಆಗೋಗ್ಬಿಟ್ಟಿದೆ. ಈಗ ಬರುತ್ತೆ ಫ್ಲೋ ನಲ್ಲಿ ಮಾತಾಡ್ತಾ ಮಾತಾಡ್ತಾ ಉತ್ತರ ಕರ್ನಾಟಕ ಮಾತಲ್ಲಿ ಬಂದ್ಬಿಡುತ್ತೆ, ಸೊ ನಿಮಗೆ ಗೊತ್ತಾಗುತ್ತೆ. ಅವಾಗ ನಮ್ಮ ಕೊಲಿಗು ಪ್ರಕೃತಿ ಅವರು ನಿಮ್ಗೆ ಕಾಲ್ ಮಾಡಿದಾಗ, ಮೇಡಮ್ ಅವರ ನಾವು ಉತ್ತರ ಕರ್ನಾಟಕದಲ್ಲಿ ಇದ್ದೀನಿ ಉತ್ತರ ಕರ್ನಾಟಕದಲ್ಲಿ ಇದ್ದೀನಿ ಅಂತಿರಲ್ಲ, ಏನು ಯಾವಾಗ್ಲೂ ಅಲ್ಲೇ ಸೆಟ್ಲ ಬೆಂಗಳೂರು ಕಡೆ ಬರೋದೇ ಇಲ್ವಾ ನೀವು? ಇಲ್ಲ ಹೆಂಗಾಗಿದೆ ಅಂದ್ರೆ ತಿಂಗಳಲ್ಲಿ 20 ದಿನ ಉತ್ತರ ಕರ್ನಾಟಕದಲ್ಲಿ ಇರ್ತೇನೆ, ಇನ್ನೊಂದು 10 ದಿನ ಬೆಂಗಳೂರು. ಅದನ್ನು ಬ್ರೇಕ್ ಬೇಕು ಅಂತ ಹೇಳಿ ತಗೊಂಡು ನಾನು ಬೆಂಗಳೂರಿಗೆ ಬರ್ತೇನೆ, ಇಲ್ಲಾದ್ರೆ ಮ್ಯಾಕ್ಸಿಮಮ್ ನಾನು ಆ ಕಡೆನೆ ಇರ್ತೇನೆ. ಇದುವರೆಗೂ ನಾನು ನೋಡಿರೋ ಮಟ್ಟಿಗೆ ಒಂದು 5-10 ಶಾರ್ಟ್ ಮೂವೀಸ್ ಕೂಡ ಎಲ್ಲ ಉತ್ತರ ಕರ್ನಾಟಕದೇ ಅಲ್ಲ? ಇಲ್ಲ ಒಂದು 15 ಮೇಲಾಗಿದೆ. 15 ಸಿನಿಮಾಗಳು ಶಾರ್ಟ್ ಮೂವೀಸ್ಗಳು ಉತ್ತರ ಕರ್ನಾಟಕದಲ್ಲೇ, ಅದರಲ್ಲೂ ಸಾಂಗ್ಸ್ಗಳಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ಕೂಡ ಕೆಲವು ಆ್ಯಪ್ಗಳಲ್ಲಿ ಬರ್ತಾ ಇರುತ್ತೆ, ಹೆಡ್ಸೆಟ್ ಹಾಕೊಂಡು ಬರುವಾಗ ನಿಮ್ಮ ಸಾಂಗ್ಗಳು ಕೇಳ್ತಾ ಇರ್ತೀನಿ, ಓ ಭೂಮಿಕಾ ಅವ್ರದ್ದಲ್ವಾ ಅಂತ. ಎಸ್, ಆ ಸಾಂಗ್ಸ್ ಎಸ್ಪೆಷಲಿ ನಮ್ದು ಆ ಟೀಮ್ ಏನಿದೆ ಅಂದ್ರೆ ನಿಂಗರಾಜ್ ಸಿಂಗ್ ಆಡಿ ಪಿಕ್ಚರ್ಸ್ ಅಂತ ಹೇಳಿ ನಮ್ಮ ಟೀಮ್ ಉತ್ತರ ಕರ್ನಾಟಕದಲ್ಲಿ ಗೊತ್ತಿರುತ್ತೆ ನಿಮ್ಗೂ. ನಿಂಗರಾಜ್ ಅವರು ತುಂಬಾ ಫೇಮಸ್, ತುಂಬಾ ಅದ್ಭುತವಾಗಿ ಮಾತಾಡ್ತಾರೆ, ಯಾವಾಗ್ಲೂ ಕೂಡ ಒಂದು ಡಬಲ್ ಮೀನಿಂಗ್ ಆತರ ಏನು ಇರೋದಿಲ್ಲ, ಒಂದು ಸಂದೇಶ ಹೇಳೋದು ಒಂದು ಮೆಸೇಜ್ ಹೇಳೋದು ಈ ತರ ಒಂದು ರೂಢಿಸ್ಕೊಂಡ್ ಬರ್ತಾ ಇದ್ರು ಮೊದ್ಲು ಟಿಕ್ ಟಾಕ್ ನಲ್ಲಿ. ಬರ್ತಾ ಬರ್ತಾ ಶಾರ್ಟ್ ಮೂವಿ ಸ್ಟಾರ್ಟ್ ಮಾಡಿದ್ರು. ಶಾರ್ಟ್ ಮೂವಿನಲ್ಲೂ ಅದೇ ಇರುತ್ತೆ, ಅಂದ್ರೆ ಏನಾದ್ರೂ ಒಂದು ಮೆಸೇಜ್, ಅಂದ್ರೆ ಸೊಸೈಟಿನಲ್ಲಿ ನಮ್ಮ ಸಮಾಜದಲ್ಲಿ ಏನ್ ನಡೀತಿರುತ್ತೆ ಅದನ್ನ ಎತ್ತಿ ತೋರಿಸಿ ಅದ್ರಲ್ಲಿ ಒಂದು ಮೆಸೇಜ್ ಅನ್ನೋದು ಕೊಡ್ತಾರೆ. ಉತ್ತರ ಕರ್ನಾಟಕ ನಿಮ್ದು ಈಗ ಹೆಂಗಾಗೋಗಿದೆ ಅಂದ್ರೆ ಹೌದು ನಾನು ಉತ್ತರ ಕರ್ನಾಟಕದ ಅಕ್ಕಿ ಅನ್ನೋ ತರ ಆಗೋಗ್ಬಿಟ್ಟಿದೆ. ಬೇಸಿಕಲಿ ಯಾವ ಊರು ನಿಮ್ದು? ಬೆಂಗಳೂರು. ಬೆಂಗಳೂರು ಇಲ್ಲೇ ಹುಟ್ಟು ಬೆಳೆದಿರೋದ? ಎಸ್ ಹೌದು, ಮಧ್ಯದಲ್ಲಿ ಸ್ವಲ್ಪ ದಿನ ಫಾರಿನ್ ಅಲ್ಲಿ ಇದ್ದೆ. ಫಾರಿನ್ ನೋಡ್ರಿ, ಉತ್ತರ ಕರ್ನಾಟಕದಲ್ಲಿ ಈಗ ಶಾರ್ಟ್ ಮೂವೀಸ್ ನಲ್ಲಿ ಆಕ್ಟ್ ಮಾಡ್ತಾ ಇದ್ರೆ, ಬಟ್ ಫಾರಿನ್ ಅಲ್ಲಿ ಎಷ್ಟು ವರ್ಷ ಇದ್ರಿ? ನಾನು ಆಲ್ಮೋಸ್ಟ್ ಬಂದೆ 7-8 ಇಯರ್ಸ್ ಇದ್ದೆ. ಹೌದಾ? 7-8 ವರ್ಷ ಫಾರಿನ್. ಯಾವ ಕಂಟ್ರಿ ನಲ್ಲಿ ಇದ್ರಿ? ಕತಾರ್. ಅಲ್ಲಿ ನನ್ನ ಫ್ರೆಂಡ್ ಇದ್ದಾನೆ. ಹೌದಾ? ಹಂಗ ನೀವು ಬಂದಿರ್ತೀರ ಆ ಕಡೆಗೆ? ಬಂದಿದ್ದೆ ಮೊನ್ನೆ ಕಡಲೆಕಾಯಿ ಪರ್ಚೇಸ್ ಮಾಡಕ್ಕೆ. ಅಲ್ಲ ಆ ಕಡೆ ಖರ್ಜೂರ, ಸೊ ಖರ್ಜೂರ ತಗೊಳಕ್ ಬಂದಿರ್ಬೇಕು ನೀವು. ಕತಾರ್ ನಲ್ಲಿ ಸಿಕ್ಕಾಪಟ್ಟೆ ಕದರ್ ಇತ್ತ ನಿಮ್ದು? ಹೇಗೆ ಇಲ್ಲ ಇಲ್ಲಿ ಬಂದ ಸ್ಟಾರ್ಟ್ ಆಗಿದ್ದು? ಇಲ್ಲ ಇಲ್ಲ, ಕತಾರ್ ನಲ್ಲಿ ನಾನು ಏನು ಅಲ್ಲ, ಏನೂ ಇರ್ಲಿಲ್ಲ. ಸೊ ಇಲ್ಲಿ ಅಂದ್ರೆ ಫ್ಯಾಮಿಲಿ ಅದು ಇದು ಅಲ್ಲಿದ್ರು, ಸೊ ಹಂಗಾಗಿ ನಾನು ಕತಾರ್ ನಲ್ಲಿ ಇದ್ದೆ. ಇಲ್ಲಿಗೆ ಬಂದ್ಮೇಲೆ ಆಕ್ಚುಲಿ ನನ್ ಫಿಲ್ಮ್ ಇಂಡಸ್ಟ್ರಿಗೆ ಬರ್ಬೇಕಂತ ನಂಗೆ ಇಂಟ್ರೆಸ್ಟ್ ಇರ್ಲಿಲ್ಲ. ಇಲ್ಲಿ ಬಂದು ನಂದ್ರೆ ನಾನು ಇಲ್ಲಿ ಮುಗಿಸ್ಕೊಂಡಿದ್ದು ಜರ್ನಲಿಸಮ್ ಅಂಡ್ ಮಾಸ್ ಕಮ್ಯುನಿಕೇಶನ್ ಓದಿದ್ದು. ಸೊ ನಿಮ್ ಜಾಗದಲ್ಲಿ ಕುತ್ಕೋಬೇಕಿತ್ತು, ಆಕ್ಚುಲಿ ಆಂಕರ್ ಆಗ್ಬೇಕಂತ ತುಂಬಾ ಇಂಟ್ರೆಸ್ಟ್ ಇತ್ತು ನಂಗೆ. ಸೊ ಆಕ್ಟರ್ ಆಗೋ ಯಾವುದು ಇಂಟ್ರೆಸ್ಟ್ ಇರ್ಲಿಲ್ಲ. ಏನಿಂದ ಸ್ಟಾರ್ಟ್ ಆಗೋದು ಬಿಡ್ರಿ ಯಾಕ್ರಿ? ಹೌದು, ಬಟ್ ಥಿಯೇಟರ್ ಆರ್ಟಿಸ್ಟ್ ನಾನು 5ನೇ ಕ್ಲಾಸಿಂದ ಥಿಯೇಟರ್ ಆರ್ಟಿಸ್ಟ್. ಡ್ರಾಮಾಸ್ ಮಾಡ್ತಿದ್ದೆ, ಶೋಸ್ ಕೊಡ್ತಿದ್ದೆ, ಕಾಂಪಿಟೇಷನ್ಸ್ ಎಲ್ಲ ಹೋಗ್ತಿದ್ವಿ. ಅದು ಒಂದು ಇದ್ದಿದ್ರಿಂದ ಮತ್ತೆ ನನ್ನ ವೆಯ್ಟ್ ಲಾಸ್ ಒಂದು ಏನ್ ಜರ್ನಿ ಅದು ನನ್ನ ಆಕ್ಟಿಂಗ್ ತಗೊಂಡ್ಬಂದ್ಬಿಡ್ತು. ವೆಯ್ಟ್ ಲಾಸ್ ಅಂತ ಹೇಳಿದ್ರಿ, ನೀವು ಮುಂಚೆ ಡ್ರಮ್ ತರ ಇದ್ರಿ, ಇವಾಗ ಚಮ್ ತರ ಆಗಿದ್ರ ಹೆಂಗೆ ಅಂದ್ರೆ? ಯಾಕಂದ್ರೆ ನಿಮ್ಮ ಹಳೆ ಫೋಟೋಗ್ರಾಫ್ಸ್ ನೋಡಿದೀನಿ, ಸುಮಾರು ಒಂದು 100 ಕೆಜಿ ಮೇಲಿದ್ವಿ ಅನ್ಸುತ್ತಲ್ಲ ನೀವು. 88-100 ಇದ್ರಿ ಅಲ್ಲ? 100 ಕರ್ಕೊಂಡು ಹೋಗ್ಬೇಡಿ, 84 ಇದ್ದೆ. 84 ನನ್ನಂತವ್ರ ಇಬ್ರು ನಾಕ್ಬೇಕಪ್ಪ, ಅಷ್ಟು ತೂಕ ಇದ್ದವರು ಯಾವ ತರ ವೆಯ್ಟ್ ಲಾಸ್ ಮಾಡ್ಕೊಂಡು ಹೀರೋಯಿನ್ ಆಗೋ ಒಂದು ಲೆವೆಲ್ ಬಂದಿದ್ರ ಅಂದ್ರೆ ಏನು ಏನಾದ್ರು ಟ್ರೀಟ್ಮೆಂಟ್ ತಗೊಂಡಿದ್ರಾ? ಇಲ್ಲ ಏನು ಟ್ರೀಟ್ಮೆಂಟ್ ತಗೊಂಡಿಲ್ಲ, ಬೇಸಿಕಲಿ ಫುಡ್. ನಮ್ಮಲ್ಲಿ ರೂಢಿ, ನಾವು ಕನ್ನಡದಲ್ಲಿ ಈಗ ಹೇಳ್ಬೇಕು ಅಂತ ಹೇಳಿದ್ರೆ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಏನ್ ಹೇಳ್ತೀವಿ. ಸೊ ಊಟ ಮೇನ್ ಊಟ, ಬೇರೆ ಏನು ಮೆಡಿಸಿನ್ಸ್ ಇಲ್ಲ, ಯಾವುದು ಮೆಡಿಕೇಶನ್ ತಗೊಂಡಿಲ್ಲ, ಯಾವುದು ಟ್ರೀಟ್ಮೆಂಟ್ ತಗೊಂಡಿಲ್ಲ, ಊಟದಲ್ಲೇ ನಾನು ಕಂಪ್ಲೀಟ್ ಆಗಿ ವೆಯ್ಟ್ ಲಾಸ್ ಮಾಡಿದ್ದು. ಎಸ್, ಊಟ ಅಂದ್ರೆ ಯಾವ ತರ? ಮನೇಲಿ ಮಾಡ್ಕೊಂಡು ತಿನ್ನುವಂತಹ ಆಹಾರನೇ ನಾನು ತಿಂದಿದ್ದು. ಕೆಲವರು ಹೇಳ್ತಾರೆ ಬಿಸಿನೀರಿಗೆ ನಿಂಬೆಹಣ್ಣು ಹಾಕೊಂಡು ಬೆಳಗ್ಗೆ ಕುಡಿದ್ರೆ ವೆಯ್ಟ್ ಲಾಸ್ ಕಡಿಮೆ ಆಗುತ್ತೆ, ಹೌದು ನಿಜ? ಬಿಸಿನೀರು ನಿಂಬೆಹಣ್ಣು ಹಾಕೊಂಡು ಕುಡೀರಿ, ಅದ್ರ ನೆಕ್ಸ್ಟ್ ಒಂದ್ ಲೋಟ ಫುಲ್ ಚಾಯ್ ತುಂಬಾ ಸಕ್ಕರೆ ಹಾಕೊಂಡು ಕುಡೀರಿ, ಅಲ್ಲಿಗೆ ಸರಿ ಹೋಯ್ತಲ್ವಾ? ಎಸ್. ಸೊ ನಾವು ಏನೋ ಮಾಡ್ತೀವಿ ಅನ್ಕೊಂತೀವಿ, ಬಟ್ ನಮ್ಗೆ ಗೊತ್ತಿಲ್ಲದೆ ಇಂಡೈರೆಕ್ಟ್ ಆಗಿ ಏನೇನೋ ಕನ್ಸ್ಯೂಮ್ ಮಾಡ್ತಾ ಇರ್ತೀವಿ. ಅಂಡ್ ನಮ್ಮಲ್ಲಿ ಹೇಳ್ತಾರೆ
ನಾನು ಬರೀ ರೈಸ್ ತಿನ್ನೋದು ಬಿಟ್ಬಿಟ್ಟಿದ್ದೀನಿ ಅಥವಾ ಸಿಕ್ಕಾಪಟ್ಟೆ ವಾಕಿಂಗು ಎಕ್ಸಸೈಸ್ ಮಾಡ್ಕೊಂಡಿರ್ತೀನಿ, ವೆಯ್ಟ್ ಲಾಸೇ ಆಗ್ತಾ ಇಲ್ಲ ಅಂತ. ಸೊ ಅದನ್ನು ಏನು ಯೂಸ್ ಇಲ್ಲ, ಯಾಕಂದ್ರೆ ನಾವು ಜಿಮ್ಮು ಅಥವಾ ವರ್ಕೌಟ್ ಅಂತ ಹೋಗಿ 1000 ಕ್ಯಾಲೋರಿ ಬರ್ನ್ ಮಾಡಿದ್ರೆ ದಿನದಲ್ಲಿ ನಾವು ತೊಗೊಳೋ ಊಟನೇ ಹತ್ತತ್ರ 2.5-3,000 ಕ್ಯಾಲೋರಿ ಇರುತ್ತೆ. 1000 ಬರ್ನ್ ಮಾಡಿ ಇನ್ನೂ 2,000 ಬಾಡಿನಲ್ಲೇ ಇಟ್ಕೋತಿದಾರಲ್ಲ. ಸೊ ಅದಕ್ಕೆ ಬೇರೆ ಇರುತ್ತೆ ಪ್ರೊಸೆಸ್. ಸೊ ಈಸಿ ಅಲ್ಲ ಊಟ, ಮೇನ್ ಊಟ ಊಟದಲ್ಲೇ ಹೌದು ಬಾಡಿನ ಲಾಸ್ ಎಂತ ಕಾಯಿಲೆ ಕೂಡ ನಾವು ಕಂಟ್ರೋಲ್ ಮಾಡಬಹುದು. ಎಸ್, ಬೇರೆ ಯಾವ್ದಾದ್ರು ಈ ಮೆಡಿಸಿನ್ಸ್ ಅದು ಇದು ಖಂಡಿತವಾಗ್ಲೂ ರೆಕಮೆಂಡ್ ಮಾಡಲ್ಲ. ಅಂದ್ರೆ ಇವಾಗ ನಾನು ನನ್ನ ಕೋಚ ಕೂಡ ಮಾಡ್ತೀನಿ ಡೈಟ್. ಎಸ್, ನಂಗಿದಾರೆ ಒಂದು 120 ತುಂಬಾ ವಿಷಯಗಳು ಅಡಗಿದೀಯಪ್ಪ. ಬರೀ ಆಕ್ಟರ್ ಅಷ್ಟೇ ಅಲ್ಲ, ಕೋಚ್ ಏನೋ ಕೋಚರ್ ಕೂಡ, ಕೋಚ್ ಕೂಡ, ವೆಯ್ಟ್ ಲಾಸ್ ಕೋಚ್. 120 ಪ್ಲಸ್ ಕ್ಲೈಂಟ್ ಅಂದ್ರೆ ನೀವು 88 ಕೆಜಿ ಇದ್ರಲ್ಲ, ಅವಾಗ ನೀವು ವೆಯ್ಟ್ ಲಾಸ್ ಆಗಿ ಅದ್ರ ಬಗ್ಗೆ ಕೋಚ್ ತಗೋಬೇಕು ಅಂತ ಡಿಸೈಡ್ ಆಗಿದೆ, ಇಲ್ಲ ಅಂದ್ರೆ ಅವಾಗ್ಲೇ ಸ್ಟಾರ್ಟ್ ಮಾಡ್ಕೊಂಡು ನೀವೇ ಕೋಚ್? ಇಲ್ಲ, ನನಗೆ ಕೋಚ್ ಇದ್ರು ಇದಾನೆ. ನನ್ನ ಸಣ್ಣ ಮಾಡುವಾಗ ನನಗೆ ಹೆಲ್ಪ್ ಮಾಡಿದ ಅವನು. ಸೊ ಅದಾದ್ಮೇಲೆ ನನಗೆ ಕೋಚ್ ಆಗ್ಬೇಕಂತ ಏನು ಇಂಟ್ರೆಸ್ಟ್ ಇರಲಿಲ್ಲ. ಯಾಕೆ ಮೊದ್ಲಿಂದಾನು ನಂಗೆ ಹೆಂಗೆ ಅಂದ್ರೆ ಅಂದ್ರೆ ಅದೊಂಥರ ಜನರು ಬರ್ತಾರೆ ನಿನ್ನ ಅದರ ಬಗ್ಗೆ ಮಾತಾಡ್ತಾ ತುಂಬಾ ಒಂದು ವಿಷಯದ ಬಗ್ಗೆ ತುಂಬಾ ನಂಗೆ ಬೇರೆ 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 ವಿಷಯದ ಬಗ್ಗೆ ಕಲ್ತ್ಕೊಳ್ಳೋದು ಮಾತಾಡೋದು ತುಂಬಾ ಇಷ್ಟ. ಸೊ ವೆಯ್ಟ್ ಲಾಸ್ ಅಂತ ಬಂದ್ರೆ ಅದೇ ಇರುತ್ತೆ, ಒಂದೇ ಟಾಪಿಕ್. ಸೊ ಹಂಗಾಗಿ ನಾನು ಅಷ್ಟು ಇಂಟ್ರೆಸ್ಟ್ ಕೊಡಲಿಲ್ಲ. ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಸಣ್ಣ ಆಗದ್ ನೋಡಿ ನನ್ನ ಕೋಚಿಗೆ ಕೇಳ್ತಿದ್ರು ಸಣ್ಣ ಆದಾಗ ಅಂತ ಹೇಳಿ. ಕೆಲವರು ಪ್ರೆಗ್ನೆನ್ಸಿ 7-8 ವರ್ಷದಿಂದ ಪ್ರೆಗ್ನೆಂಟ್ ಆಗದೇ ಇರೋರು ಈ ಕೋರ್ಸ್ ಮಾಡಿ ವೆಯ್ಟ್ ಲಾಸ್ ಮಾಡಿಕೊಂಡು ಪ್ರೆಗ್ನೆಂಟ್ ಆದಾಗ ನನಗೆ ಕಾಲ್ ಬರುತ್ತೆ ನನ್ನ ಫ್ರೆಂಡು, ಅಂದರೆ ನಾನು ಪ್ರೆಗ್ನೆಂಟ್ ಇವಾಗ 2 ತಿಂಗಳು ಪ್ರೆಗ್ನೆಂಟ್ ಆಗಿದ್ದೀನಿ, ಥ್ಯಾಂಕ್ಸ್ ಸೋ ಮಚ್ ಅಂದಾಗ ಅಲ್ಲಿ ನನಗಂದ್ರೆ ಏನೋ ಒಂದು ಓಕೆ ಏನೋ ಒಂದು ಚೇಂಜಸ್ ಆಗ್ತಾ ಇದೆ. ಸಿ, ಒಂದು ಪ್ರೆಗ್ನೆಂಟ್ ಆಗೋದು ಒಂದು ಹೊಸ ಜನ್ಮಕ್ಕೆ ಜೀವ ಕೊಡೋದು ಅಂದರೆ ಬೇರೆಯೇ ಪ್ರಶ್ನೆ ಅದು. ಆವಾಗ ನಾನು ಡಿಸೈಡ್ ಮಾಡಿದೆ. ಆಮೇಲೆ ನಂಗೆ ಗೊತ್ತಾಗಿದ್ದು ಇಲ್ಲಿ ಕಲ್ತ್ಕೊಳ್ಳೋಕೆ ಒಂದೇ ವಿಷಯ ಅಲ್ಲ, ತುಂಬ ಇದೆ. ಪಿ ಸಿ ಒ ಡಿ, ಥೈರಾಯ್ಡು, ಶುಗರು, ಬಿ ಪಿ, ಎಷ್ಟೋ ಕಾಯಿಲೆಗಳಿವೆ, ಅದನ್ನೆಲ್ಲ ಕ್ಯೂರ್ ಮಾಡ್ಬೋದು ಯಾವುದೇ ಮೆಡಿಸಿನ್ ಇಲ್ಲದೆ, ಫುಡ್ಡಲ್ಲೇ ಕಂಟ್ರೋಲ್ ಮಾಡ್ಬೋದು. ಎಸ್, ಅದ್ರ ಬಗ್ಗೆ ಭೂಮಿಕಾ ಅವರು ನಮ್ಮ ಒಂದು ನ್ಯಾಷನಲ್ ಟಿವಿನಲ್ಲಿ ಒಂದು ಬೇರೆ ತರ ಎಪಿಸೋಡ್ ಕೊಡ್ತಾರೆ. ಅಲ್ವಾ ಪಕ್ಕ ಕೊಡ್ತೀರ? ಖಂಡಿತವಾಗ್ಲು ಕೊಡ್ಲೇಬೇಕು, ಯಾಕಂದ್ರೆ ಭೂಮಿಕರು ಈಗಲ್ಲ ಪರಿಚಯ, ನಾವು ಒಂದು ಸೀರಿಯಲ್ ಕೂಡ ಮಾಡ್ತಾ ಇದ್ವು ಮರಳಿ ವಯಸ್ಸಾಗಿದೆ ಅಂತ. ಅದರಲ್ಲಿ ಇವರು ನನಗೆ ತಂಗಿ ಉಚ್ಚಿ ಆಗಿದ್ದ ಪರಿಚಯ, ಅದಕ್ಕೆ ಇಷ್ಟೊಂದು ಕಾಲ ಹೇಳ್ತಿರೋದು ಗೊತ್ತಾಗ್ಬೇಕು ಜನಕ್ಕೆ ಅಲ್ವಾ? ಹೌದು 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 ಹೌದು, ಸಿಕ್ಕಾಪಟ್ಟೆ ಕಾಲ ಹೇಳಿದ್ರು ಅವಾಗ್ಲಂತೂ ಅಲ್ಲ ಆಗ್ಲಿಂದನು. ಬಟ್ ನಾನು ಮಧ್ಯದಲ್ಲಿ ಬಿಟ್ಟೆ ಆ ಸೀರಿಯಲ್ನ, ಬೇರೆ ಪ್ರಾಜೆಕ್ಟ್ಸ್ಗಳು ಇದ್ದಿದ್ರಿಂದ ಬಿಟ್ಟೆ. ಬಟ್ ಇಲ್ಲದ್ರೂ ಆಗ್ಲೂ ನಮ್ಮ ದೋಸ್ತಿ ಹಿಂಗೆ ನಡೀತಾ ಇದೆ, ಅವಾಗಿಂದನು ಕಾಲು ಎಳಿತಾನೆ ಇರ್ತಾರೆ, ನಾನು ಕಾಲು ಎಳಿಸ್ಕೊತಾನೆ ಇರ್ತೀನಿ. ಯಾರು ಕಾಲು ಎಳಿಯಲ್ಲ, ತುಂಬಾ ಸೈಲೆಂಟ್ ಆಗಿ ಗೊತ್ತಾಗ್ತಿದೆ. ಎಲ್ಲರೂ ಗುಂಪು ಕೊಟ್ಕೊಂಡು ಮಾತಾಡುವಾಗ ಏನೋ ಒಂದೊಂದು ಮಾತಾಡ್ತೀನಿ ಅಷ್ಟೇ. ಮತ್ತೆ ಉತ್ತರ ಕರ್ನಾಟಕ ಹೋಗ್ತೀರಾ, ಯಾವುದು ಫಸ್ಟ್ ನೀವು ಉತ್ತರ ಕರ್ನಾಟಕದಲ್ಲಿ ಯಾವ ತರ ಲಿಂಕ್ ಸಿಕ್ತು? ನಿಂಗರಾಜು ತುಂಬಾ ಒಳ್ಳೆ ಅದ್ಭುತವಾದ ಕಲಾವಿದ್ರು, ಅವರ ಒಂದು ಲಿಂಕ್ ಯಾವ ತರ ಸಿಕ್ತು, ಅವ್ರ ಟೀಮಿಗೆ ಹೆಂಗ್ ಜಾಯ್ನ್ ಆದ್ರಿ ನೀವು? ಅದು ನಂಗೆ ಹೆಂಗೆ ಅಂದರೆ ಈಗ ನಾನು ಮಾಡ್ತಿರೋ ಇವಾಗ ಎಲ್ಲರೂ ಗೊತ್ತಾಗೋಗಿದ್ದಾರೆ. ಮುಂಚೆಯಿಂದ ನಂಗೆ ಬರ್ತಿದ್ದ ಪ್ರಾಜೆಕ್ಟ್ಸ್ ಮೊದಲು ಸೋಲ್ಮೇಟ್ ಅಂತ ಒಂದು ಪ್ರಾಜೆಕ್ಟ್ ಮಾಡಿದೆ, ಅದು ಹಿಂಗೆ ಯಾರೋ ನನ್ನ ನಂಬರ್ ಕೊಟ್ಟರಂತೆ, ಅವ್ರು ಯಾರು ನಂಬರ್ ಕೊಟ್ಟರು ನನಗೆ ಗೊತ್ತಿಲ್ಲ. ಆ ಟೀಮ್ ಜೊತೆ ಒಂದು ಮೂವಿ ಮಾಡಿದೆ, ಡೈರೆಕ್ಟರ್ಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ. ನಂಬರ್ ಕೊಟ್ಟಿದ್ದು ನಿಂಗರಾಜು ಅವ್ರಿಗೆ? ಇಲ್ಲ, ನಿಂಗರಾಜು ಅಲ್ಲಿಲ್ಲ. ಮತ್ತೆ ಹೇಳಿ ಯಾರು? ಸೊ ಸೋಲ್ಮೇಟ್ ನೋಡಿದಂತಹ ಆ ಚಿತ್ರ ನೋಡಿದವರು ಶಾಂತವೀರ್ ಅಂತ ಹೇಳಿ, ಅವ್ರು ಒಂದು ಶಾರ್ಟ್ ಫಿಲಮ್ ಮಾಡೋಕ್ಕಂತ ಹೇಳಿ ಕಾಂಟ್ಯಾಕ್ಟ್ ಮಾಡಿದ್ರು. ನನ್ನ ಕಾಂಟ್ಯಾಕ್ಟ್ ಮಾಡಲಿಲ್ಲ, ನಮ್ಮ ಸೋಲ್ಮೇಟ್ ಡೈರೆಕ್ಟರ್ ಹತ್ರ ನನ್ನ ನಂಬರ್ ತೊಗೊಂಡು ಮಾಡಿ ಅಂತ ಹೇಳಿ. ಹೆಂಗಾಗೋಯ್ತು ಅಂದರೆ, ಶಾಂತವೀರ್ ಅವ್ರ ಜೊತೆಗೆ ನಾನು ಹೀರೋಯಿನ್ ಆ್ಯಂಡ್ ನಿಂಗರಾಜ್ ಸಿಂಗ್ ಅಡಿ ಅವರು ಹೀರೋ ಆಗಿ ಮಾಡಬೇಕಿತ್ತು ಶಾರ್ಟ್ ಫಿಲಮ್ನಲ್ಲಿ. ಸೊ ಅದು ಅನ್ಫಾರ್ಚುನೇಟ್ಲಿ ಅವ್ರ ಜೊತೆ ಇಲ್ಲಿವರೆಗೂ ನಾನು ಶಾರ್ಟ್ ಫಿಲಮ್ ಮಾಡಲೇ ಇಲ್ಲ. ಬಟ್ ಆ ಮಧ್ಯದಲ್ಲಿ ನಿಂಗರಾಜ್ ಸಿಂಗ್ ಅಡಿ ಅವ್ರ ಜೊತೆ ಒಂದು ಹುಡುಗಿ ಇದ್ಲು, ಅವ್ರು ಹೀರೋಯಿನ್ ಆಗಿ ಕಂಟಿನ್ಯೂ ಮಾಡೋದಂತೇಳಿ ಆ ಹುಡುಗಿ ಮಾಡ್ತಿದ್ಲು. ಅವಳು ಏನೋ ಸಡನ್ ಆಗಿ ಹೋಗಲಿಲ್ಲ, ಹುಷಾರು ತಪ್ಪಿದ್ಲು ಏನೋ ಅಂಥೇಳಿ ಇದೊಂದು ಮಾಡಿಕೊಟ್ಬಿಡಿ ಅವ್ರಿಗೆ ಆ ಟೀಮ್ಗೆ ಅಂದರು. ನಂಗೆ ನಿಜ ಹೇಳಬೇಕು ಅಂದ್ರೆ ನಿಂಗರಾಜ್ ಸಿಂಗಡಿ ಅವರು ಗೊತ್ತೇ ಇರಲಿಲ್ಲ. ಮುಂಚೆ ನಾನು ಟಿಕ್ಟಾಕ್ ವಿಡಿಯೋಸ್ ನೋಡಿರಲಿಲ್ಲ, ಇಲ್ಲ ನಾನು ಟಿಕ್ಟಾಕೇ ನೋಡ್ತಿರ್ಲಿಲ್ಲ, ನನ್ನ ಹತ್ರ ಆ್ಯಪ್ ಕೂಡ ಇರಲಿಲ್ಲ, ನಾನು ನೋಡ್ತಾನೆ ಇರಲಿಲ್ಲ. ಸೊ ನಂಗೆ ಗೊತ್ತಿಲ್ಲ. ಇನ್ಸ್ಟಾಗ್ರಾಮ್ ನೋಡಿದೆ, ಅವಾಗ ನಾನು ನೋಡಿದಾಗ 300K+ ಫಾಲೋವರ್ಸ್ ಇದ್ರು ಅವರಿಗೆ. ಸೊ ನೋಡಿದಾಗ ಅಂದರೆ ಇರ್ಬೋದು, ಏನೋ ಹೆಸರು ಮಾಡಿರ್ತಾರೆ, ಆಗೆಲ್ಲ ಟಿಕ್ಟಾಕರ್ಸ್ ತುಂಬಾ ಜನ ಇದ್ರು. ಸೊ ನನ್ನ ತಲೆಯಲ್ಲಿ ಓಕೆ ಇವರು ಯಾರೋ ಒನ್ ಆಫ್ ದ ಟಿಕ್ಟಾಕರ್ ಅಷ್ಟೇ ಇರ್ಬೋದು ಅಂತ ಅನ್ಕೊಂಡು ನಾನು ಹೋದೆ. ಆಯಿತು ಮಾಡ್ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳಿ ಮಾಡಿಕೊಟ್ಟು ಒಂದೇ ದಿನ ಶೂಟ್ ಇದ್ದಿದ್ದು. ಬೆಳಗ್ಗೆ ಹೋದೆ, ಸಂಜೆ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದು ಹೊರಟೆ ಅಲ್ಲಿಂದ ಬಸ್. ಹೆಂಗಂದ್ರೆ ಅವತ್ತು ಶೂಟಿಂಗ್ ಮುಗಿಸಿ ಬಸ್ ನಾನು ಶೂಟ್ ನಡೆಯುವಾಗ ಕರ್ಕೊಂಬಂದಿದ್ದಾರೆ VRL ಬಸ್, ಅಲ್ಲಿ ಬಸ್ ಹತ್ಕೊಂಡು ಬಂದೆ. ಅದಾದ್ಮೇಲೆ ಅವರು ಒಂದೇ ದಿನಕ್ಕಂತಾನೆ ಅವ್ರದ್ದು ಪ್ಲಾನ್ ಇದ್ದಿದ್ದು. ಸೊ ಅವ್ರ ಹೀರೋಯಿನ್ ಮತ್ತೆ ವಾಪಸ್ ಬಂದ್ಲು, ಅವರು ಪ್ರಾಜೆಕ್ಟ್ ಮಾಡಿದ್ರು. ಅಲ್ಲಿ ಏನೋ ಒಂದು ಚೇಂಜಸ್ ಇರಲಿ ಬೇಡ ಅಂತ ಹೇಳಿ ಸೆಕೆಂಡ್ ನೆಕ್ಸ್ಟ್ ಇನ್ನೊಂದು ಪ್ರಾಜೆಕ್ಟಿಗೆ ಅಂತ ಹೇಳಿ ನನ್ನ ಕರೆಸಿದ್ರು. ಅಲ್ಲಿ ಆ ಫಿಲಮ್ ಇದೆಂತ ಪ್ರೀತಿ ಅಂತ ಹೇಳಿ, ಆ ಸೋಷಿಯಲ್ ಓರಿಯೆಂಟೆಡ್ ಮೆಸೇಜಸ್ ಇದೆ ಆ ಫಿಲಮ್ನಲ್ಲಿ. ಅಲ್ಲಿ ಆಕ್ಟಿಂಗ್ ಚೆನ್ನಾಗೋಯ್ತು, ಅದೆಲ್ಲ ನೋಡಿ ಅಂದರೆ ಕಂಫರ್ಟ್ ಝೋನ್ ಎಲ್ಲಾನು ಇಬ್ಬರಿಗೂ ಕ್ಲಿಕ್ ಆಯಿತು, ನನಗೂ ಅವರಿಗೂ ಟೀಮ್ ಮ್ಯಾಚ್ ಆಯಿತು.
ಅಲ್ಲಿ ಶುರು ಆಗಿದ್ದು ಜರ್ನಿ. ಈ ಹೆಂಗೆ ಅಂದ್ರೆ ನಾನು ಫ್ಯಾಮಿಲಿ ಅವರದು ಪ್ರತಿಯೊಂದು ಏನಿರುತ್ತೆ ಅವ್ರ ಫ್ಯಾಮಿಲಿನಲ್ಲಿ ನಾನು ಇನ್ವಾಲ್ವ್ ಆಗಿರ್ತೀನಿ, ಈ ಕಡೆ ನನ್ನ ಕಡೆ ಅವರೆಲ್ಲರೂ ಇನ್ವಾಲ್ವ್ ಆಗಿರ್ತಾರೆ. ಸೊ ಈ ಲೆವೆಲ್ಗಿದೆ, ಇನ್ನೂ ನಡೀತಿರುತ್ತೆ. ಅಂದರೆ ನಮ್ದೊಂದು ಪ್ಲ್ಯಾನ್ ಇತ್ತು ಆ್ಯಕ್ಚುಲಿ ಕನ್ನಡ ಈಗ ತೆಲುಗು ತಮಿಳಲ್ಲಿ ನೋಡಿದ್ರೆ ಕೆಲವೊಂದು ಕಾನ್ಸೆಪ್ಟ್ಸ್ ಇದೆ ಶಾರ್ಟ್ ಮೂವೀಸಲ್ಲಿ, ಪೇರ್ಸ್ ಆನ್ ಸ್ಕ್ರೀನ್ ಪೇರ್ಸ್ ಅಂತ ಹೇಳಿನೇ ಅವ್ರು ಫೇಮಸ್. ಹೆಂಗಂದ್ರೆ ಆ ಹುಡುಗ ಆ ಹುಡುಗಿ ಇಬ್ರು ಹೀರೋಯಿನ್ ಹೀರೋಯಿನ್ ಆಗಿ ಮಾಡ್ತಾರೆ, ಬೇರೆ ಯಾರ ಜೊತೆ ಮಾಡಿದ್ರು ಮೂವೀಸ್ ಓಡಲ್ಲ, ಅವರಿಬ್ಬರದೇ ಫೇಮಸ್ ಅಂತ ಹೇಳಿ. ಕನ್ನಡದಲ್ಲಿ ಆ ಥರ ಇಲ್ಲ, ಹಾಗಾಗಿ ಕನ್ನಡದಲ್ಲಿ ಅದು ಒಂಥರ ತೊಗೊಂಡು ಬರಬೇಕು, ಆನ್ ಸ್ಕ್ರೀನ್ ಪೇರ್ ಆನ್ ಸ್ಕ್ರೀನ್ ಕಪಲ್ ಅಂತ ಏನು ಹೇಳ್ತೀವಿ ಅದನ್ನು ತೊಗೊಂಡು ಬರ್ಬೇಕಂತ ಹೇಳಿ ಒಂದು ಪ್ಲಾನು. ಚೆನ್ನಾಗಿ ನಡೀತಿದೆ. ಹೆಂಗೆ ಅಂದ್ರೆ ಜನ ನಿಜವಾಗ್ಲೂ ನಾವಿಬ್ರು ಪೇರ್ ಅಲ್ಲಿ ಅಲ್ಲಿಗೆ ಬರ್ತಾ ಇದ್ದೀವಿ. ಇವರೇ ನಾನು ಸುಮ್ಮನೆ ಕುತ್ಕೊಂಡು ಹೂ ಕೂಡ ಕೂತಿದ್ದೀನಿ. ಒಂದು ನಿಮಿಷ ಇರಿ. ಓಕೆ, ಈಗ ತುಂಬಾ ಜನ ಒಂದು 10 ಶಾರ್ಟ್ ಮೂವೀಸ್ಗಳು ಸಾಂಗ್ಗಳು ಎಲ್ಲ ನಿಂಗರಾಜ್ ಅವ್ರ ಜೊತೆ ಬಂತು. ಜನ ಏನ್ ಅನ್ಕೊಂಡಿದಾರ ಅಂತಂದ್ರ, ನಿಂಗರಾಜ್ ಅವರು ಭೂಮಿಕಾ ಅವರು ಜೋಡಿ ಬಾಳ ಚಲೋ ಐತಿ, ಇವರಿಬ್ರು ಲಗ್ನ ಆಗ್ತಾರ ಅಂತ ಕೆಲವರು ತಿಳ್ಕೊಂತಿದ್ದಾರೆ. ಏನಿದು? ಇಲ್ಲ ಇಲ್ಲ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಆನ್ ಸ್ಕ್ರೀನ್ ಪೇರ್ ಅಷ್ಟೇ, ನಾವು ನಮ್ಗೆ ಇದ್ದಿದ್ದೆ ಆ ಗೋಲ್ಸ್ ಅಂತ ಏನ್ ಹೇಳ್ತೀವಿ, ಇದ್ದಿದ್ದೆ ಜನ ಆ ಪೇರನ್ನ ಹಂಗ ಒಪ್ಕೋಬೇಕು ಅಂತ ಹೇಳಿ. ಸೊ ಇವಾಗಲೂ ಅದೇ ನೀವು ಹೇಳಿದ ಪ್ರಕಾರ ನನಗೂ ಪರ್ಸನಲ್ ಮೆಸೇಜಸ್ ಬರುತ್ತೆ. ಅಕ್ಕ ಅಣ್ಣನೇ ಅವ್ರನ್ನ ಅಣ್ಣ ಅಂತ ಕರೀತಾರೆ. ಅಂಡ್ ನನ್ಗೆ ಇನ್ನೊಂದು ತುಂಬ ಖುಷಿ ಆಗೋದಂದ್ರೆ ಅವ್ರ ಜೊತೆ ಸೇರ್ಕೊಂಡು ನಾನು ಏನು ಮೂವೀಸ್ ಮಾಡ್ತೀನೋ ಅದು ಸಪ್ರೇಟು, ಬಟ್ ನನ್ನ ಜನ ನೋಡೋ ಜಾನರೇ ಒಂದು ಬೇರೆ ಆಗೋಗಿದೆ. ಮೊದಲು ನನಗೂ ತಲೆನಲ್ಲಿ ಇರಲಿಲ್ಲ, ಅಂದರೆ ನಾನು ಮೂವೀಸ್ ಮಾಡಬೇಕು, ಮೂವೀಸ್ ಅಂತ ಬಂದಾಗ ಮೂವೀಸ್ ಮಾಡ್ಬೇಕು ಅನ್ನೋದು ಅಷ್ಟೇ ಇತ್ತು. ಬಟ್ ಫ್ಯಾನ್ಸ್ ಅನ್ನೋದು ಬೇರೆ, ರೆಸ್ಪೆಕ್ಟ್ಫುಲ್ ಫ್ಯಾನ್ಸ್ ಅನ್ನೋದು ಭಾಳ ಬೇರೆ. ಅಂದರೆ ಒಂದು ಹುಡುಗಿಯಾಗಿ ಎಸ್ಪೆಷಲಿ ಯಾರಣ ಕಮೆಂಟ್ ಹಾಕ್ತಾರೆ ಅಂದರೆ ಏನು ಹಾಟ್ ಆಗಿದ್ದಾಳಪ್ಪ ಅನ್ನೋದು ಒಳ್ಳೆ ಒಂದು ಬೇರೆ, ಇನ್ನೊಂದು ಅಕ್ಕ ಎಷ್ಟು ಡೀಸೆಂಟ್ ಆಗಿದಾರಲ್ಲ ಅನ್ನೋದು ಬೇರೆ. ಸೊ ನಂದು ಈ ಸೆಕೆಂಡ್ ಕೆಟಗರಿನಲ್ಲಿ ನನ್ನ ಜನ ತೂಕ ಮಾಡೋಕೆ ಶುರು ಮಾಡ್ತಾ ಇದ್ದಾರೆ, ನಂಗೆ ಅದು ಭಾಳ ಖುಷಿ. ಅದು ನಾನು ಕಂಪ್ಲೀಟ್ ಕ್ರೆಡಿಟ್ಸ್ ಕೊಡೋದು ನಾನು ಸಾಹೇಬ್ರೆ ಅಂತ ಕರಿತೀನಿ. ನಮಗೂ ಕೂಡ ಅದಕ್ಕೆ ನಮಗೂ ಕೂಡ ತುಂಬ ಇಷ್ಟ ಆಗಿದ್ದು. ಒಂದು ಒಳ್ಳೆ ರೀತಿಯಲ್ಲಿ ಜನರು ನಾನು ಮೆಚ್ಚೋ ತುಂಬ ಕಷ್ಟ. ಐಫೋನ್ 12 ಇಟ್ಕೊಂಡು ಎಲ್ಲರೂ ಕೂಡ ಫೇಮಸ್ ಆಗ್ತಾರೆ, ಅದು ಇಂಪಾರ್ಟೆಂಟ್ ಅಲ್ಲ, ಒಳ್ಳೆ ರೀತಿಯಾಗಿ ಅದು ತುಂಬಾ ಇಂಪಾರ್ಟೆಂಟ್. ತುಂಬಾ ಕಷ್ಟ ಇದೆ ಈಗಿನ ಸಿಚುವೇಶನ್ ಅಲ್ಲಿ. ಆದ್ರೆ ನೀವು ಉತ್ತರ ಕರ್ನಾಟಕ ಕಡೆ ಅಂತೂ ಸಿಕ್ಕಾಪಟ್ಟೆ ಅವಾಗ ಕ್ರಿಯೇಟ್ ಮಾಡಿದ್ರ ಆಲ್ರೆಡಿ, ಹೇಗಿದೆ ರೆಸ್ಪಾನ್ಸ್ ಹೋದಾಗ ಅಕ್ಕ ಸೆಲ್ಫಿ ಅಂತ ಕೇಳೋದು ಮತ್ತೊಂದು ಮಗದೊಂದು ನಡೀತಿದ್ಯಾ ಚೆನ್ನಾಗಿ? ಹೇ ಸಿಕ್ಕಾಪಟ್ಟೆ ನಡೀತಿದೆ. ಮೊನ್ನೆ ಆಕ್ಚುಲಿ ಗೋಕಾಕ್ ಹೋಗಿದ್ವಿ, ಅಲ್ಲಿ ಇನ್ನೊಂದು ಸ್ಟಾರ್ ಲಪ್ಪಂಗರಾಜ ಅಂತ ಹೇಳಿ ಅವ್ರ ಬರ್ಡೇಗ್ ಅಂತ ಹೇಳಿ ಹೋಗಿದ್ವಿ. ಸೊ ಗೋಕಾಕ್ ಫಾಲ್ಸ್ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ನಾವು ಫಾಲ್ಸ್ ನೋಡ್ಲೇ ಇಲ್ಲ ಬಟ್ ನನಗೆ ನನ್ ಹೆಂಗಂದ್ರೆ ನಾನು ಶಾಕ್ ಆಗ್ಬಿಟ್ಟೆ. ಅಂದ್ರೆ ನಾನು ಈ ಎಷ್ಟು ಮಟ್ಟಕ್ಕೆ ಹೆಸರು ಮಾಡಿದೀನಾ ಅನ್ನೋ ನಂಗೆ ಖುಷಿ ಆಗುತ್ತೆ. ತುಂಬಾ ರೆಕಗ್ನೈಸ್ ಮಾಡ್ತಾರೆ ಅಲ್ಲಲ್ಲ, ಇಲ್ಲೂ ಬೆಂಗಳೂರಲ್ಲೂ ಅಷ್ಟೇ, ಉತ್ತರ ಕರ್ನಾಟಕದವ್ರು ಇರ್ಬೋದು ಅಥವಾ ಅಲ್ಲಿ ಅವ್ರನ್ನ ಏನ್ ನೋಡ್ತಾರೆ ನಮ್ಮ ಬೆಂಗಳೂರವರು ಕೂಡ ತುಂಬಾ ಜನ ರೆಕಗ್ನೈಸ್ ಮಾಡ್ತಾರೆ, ತುಂಬಾ ಮಾಡ್ತಾರೆ. ಉತ್ತರ ಕರ್ನಾಟಕದಲ್ಲಂತೂ ಸಿಕ್ಕಾಪಟ್ಟೆ ರೆಕಗ್ನೈಸ್ ಮಾಡ್ತಾರೆ. ತುಂಬಾ ಜನ ನಿಮ್ಮನ್ನ ಇಷ್ಟಪಟ್ಟಿದ್ದಾರೆ ಅಂತ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ಮರಳಿ ಮನಸ್ಸಾಗಿದೆ ಶೂಟಿಂಗ್ ಅಲ್ಲಿ ಇದ್ವು, ನನಗೊಂದು 23,000-20,000 ಫಾಲೋವರ್ಸ್ ಇದ್ರು. ಏ ಸಾಗರ್ ಅವರೇ, ನಿಮ್ಗೆ ಏನು ಇಷ್ಟೊಂದು ತರ ಫಾಲೋವರ್ಸ್ ಅಂತ ಇದ್ರಿ ನೀವೆಲ್ಲ ಸೇರ್ಕೊಂಡು. ಬಟ್ ಇವತ್ತು ನೋಡಿ, 1113 ಅಂದ್ರೆ ಎಷ್ಟು, 111,000 ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ತಗೊಂಡಿದ್ರ. ಅಷ್ಟೇ ಗೊತ್ತಾಗುತ್ತೆ, 5,000 ಇದ್ದವರು ಯಾವುದೇ ಇನ್ಸ್ಟಾಗ್ರಾಮ್ ಆಕ್ಟಿವಿಟೀಸ್ ಅಷ್ಟು ಇದ್ಮಾಗದಲ್ಲೇ ಬರೀ ಶಾರ್ಟ್ ಮೂವೀಸ್ಗಳು ನೋಡೆ ಜನ ಇಷ್ಟು ಫಾಲೋ ಆಗ್ತಾ ಇದಾರೆ ಅಂದ್ರೆ ಅದರೇ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಇಷ್ಟ ಆಗಿದ್ರ ನೀವು ಅಂತ. ಎಸ್, ನನಗೆ 4 ದಿನ ಆಯಿತು 100K ಆಗಿ, ಈಗ 111K ಇದ್ದಾರೆ. ಸೊ ದಿನಕ್ಕೂ ಚೆನ್ನಾಗಿ ಗ್ರೋತ್ ಹೋಗ್ತಾ ಇದೆ. ನಂಗೆ ಮೇನ್ ಅದೇ ಹೇಳಿದ್ದು, ತುಂಬ ಖುಷಿ ಆಗ್ತಿರೋದು ಎಲ್ಲೂ ಯಾವ ನಾನು ಏನು ಪೋಸ್ಟ್ ಹಾಕ್ತೀನಿ ಪ್ರತಿಯೊಂದರಲ್ಲೂ ನನಗೆ ಎಲ್ಲೂ ನೆಗೆಟಿವ್ ಶೇಡ್ಸ್ ಕಮೆಂಟ್ಸ್ ಅನ್ನೋದಿಲ್ಲ. ಆ್ಯಂಡ್ ಬೇರೆ ರೀತಿನಲ್ಲಿ ಕಮೆಂಟ್ ನೆಗೆಟಿವ್ ಯಾವುದೇ ರೀತಿ ಕಮೆಂಟ್ಸ್ ಇಲ್ಲ. ಪ್ರತಿಯೊಬ್ಬರಲ್ಲೂ ಅಕ್ಕ ಇರುತ್ತೆ, ಸಿಸ್ಟರ್ ಇರುತ್ತೆ, ಮೇಡಮ್ ಅನ್ನೋದಿರುತ್ತೆ. ನಂಗೆ ಅದು ತುಂಬಾ ಖುಷಿ ಆಗುತ್ತೆ. ಅಂದರೆ ನಾನು ಇಷ್ಟೇ ಹೆಸರು ಮಾಡಿದ್ರು ನನಗೆ ಆ ರೀತಿನಲ್ಲೇ ಹೆಸರು ಮಾಡಬೇಕು ಅಂತ ಬಹಳ ಆಸೆ ಇತ್ತು. ಸೊ ಅದು ತುಂಬ ಖುಷಿ. ಹೆಸರು ಮಾಡೋಕೆ 2 ದಾರಿ ಇರುತ್ತೆ, ಒಳ್ಳೇದು ಕೆಟ್ಟದು. ಕೆಟ್ಟದ್ರಲ್ಲಿ ಹೋದ್ರೆ ಬೇಗ ಹೆಸರು ಮಾಡಬಹುದು, ಬಟ್ ಅಷ್ಟೇ ಬೇಗ ಮುಳುಗೋಗ್ತೀವಿ. ಆದ್ರೆ ಒಳ್ಳೇದ್ರಲ್ಲಿ ಹೆಸರು ಮಾಡಿದ್ರೆ ಲೈಫ್ ಲಾಂಗ್ ಇರುತ್ತೆ, ಸ್ವಲ್ಪ ಮಾಡಿದ್ರು ಜಾಸ್ತಿ ಇರುತ್ತೆ. ಓಕೆ, ಈಗ ಯಾಕೆ ನೀವು ಬರೀ ಉತ್ತರ ಕರ್ನಾಟಕದಲ್ಲೇ ಮಾಡ್ತಾ ಇದ್ರ? ಬ್ಯಾಂಗ್ಳೂರ್ ಲ್ಯಾಂಗ್ವೇಜ್ ಅಲ್ಲಿ ಅಂದ್ರೆ ಬೆಂಗಳೂರು ಕಡೆ ಮಂಡ್ಯ ಕಡೆ ತುಂಬಾ ಫ್ಯಾನ್ಸ್ ಇದಾರೆ, ಆದ್ರೂ ಕೂಡ ಏನ್ ಮಾಡ್ತಾ ಇಲ್ಲ ನೀವು ಶಾರ್ಟ್ ಮೂವೀಸ್ನ? ಎಸ್, ಮೊದಲು ಅಂದ್ರೆ ಸಿನಿಮಾ ಈಗ ಒಂದು ಮಾಡಿದೀನಿ ಆಕ್ಚುಲಿ, ನಾನು ಮಂಡ್ಯದವ್ರು ಮಾಡಿದ್ದಾರೆ. ಅದು ಇವಾಗ ಜಸ್ಟ್ ರೀಸೆಂಟ್ ಆಗಿ ಶೂಟ್ ಮುಗ್ದಿರೋದು. ಸೊ ನೆಕ್ಸ್ಟ್ ಇಯರ್ ಗೆ ಮೇ ಬಿ ಅದು ರಿಲೀಸ್ ಇರುತ್ತೆ. ಮಂಡ್ಯದವ್ರು ಮಾಡಿದೀನಿ ಆ ಬೆಂಗಳೂರು ಅಂತ ಬಂದ್ರೆ ಗ್ಲಾಮರಸ್ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾರೆ. ಸೊ ನಾನು ಆ ಜಾನರ್ ಮಾಡ್ತಾ ಇಲ್ಲ. ಡೀಸೆಂಟ್ ಕ್ಯಾರೆಕ್ಟರ್ಸ್ ಬಂದರೆ ನಾನು ಖಂಡಿತವಾಗ್ಲೂ ಮಾಡ್ತೇನೆ, ಬಟ್ ಕೆಲವೊಂದು ಬಂದಿದ್ದೇನಿತ್ತು ಅದೇ ಗ್ಲಾಮರಸ್ ಇರ್ಬೋದು ಅಥವಾ ಬೋಲ್ಡ್ ಕ್ಯಾರೆಕ್ಟರ್ಸ್ ಅಂತ ಏನಿರ್ಬೋದು, ಆ ಥರ ನಾನು ಜಾನರ್ ಮಾಡೋದಿಲ್ಲ. ಸೊ ಕಾಮಿಡಿ ಜಾನರ್ ಕೂಡ ಅಷ್ಟೇ, ಮೊದಲು ಮಾಡಿದೆ ಎರಡು, ಒಂದು ಶಿವಪುತ್ರ ಅಂತ ಹೇಗೆ ಉತ್ತರ ಕರ್ನಾಟಕದವರೇ ಮಲ್ಲು ಜಮಖಂಡಿ ಅಂತ, ಅವ್ರ ಜೊತೆ 3, ಇವ್ರ ಜೊತೆ 1 ಮಾಡಿದ್ದೀನಿ ಕಾಮಿಡಿ ಜಾನರ್ನಲ್ಲಿ ನಾನು ಮಾಡಿದ್ದೀನಿ. ಬಟ್ ಯಾವಾಗ ನಿಂಗರಾಜ್ ಸಿಂಗಾಡಿ ಅವ್ರ ಟೀಮ್ನಲ್ಲಿ ಬಂದು
ಅದೇ ಅಂದ್ರೆ ಆ ರೆಸ್ಪೆಕ್ಟ್ ಇಷ್ಟು ಚೆನ್ನಾಗಿ ರೆಸ್ಪೆಕ್ಟ್ ಸಿಕ್ತಿರೋದನ್ನ ನನ್ನ ಕೈಯಾರೆ ಹಾಳು ಮಾಡ್ಕೊಳ್ಳೋದು ಅಂತಾರಲ್ಲ ಅದನ್ನ ಮಾಡ್ಕೊಳ್ಳೋದು ನನ್ನ ಖಂಡಿತವಾಗ್ಲೂ ದಡ್ಡಿ ಅಲ್ಲ ಸೊ ನನ್ಗೆ ಈ ಥರ ಕ್ಯಾರೆಕ್ಟರ್ಸ್ ಬಂದರೆ ಖಂಡಿತವಾಗ್ಲೂ ಬೆಂಗಳೂರಲ್ಲಿ ನಾನು ಮಾಡ್ತೀನಿ.